ಸುರೇಶ್ ಗೌಡ ಯಾರು ಅನ್ನೋದೇ ಗೊತ್ತಿರಲಿಲ್ಲ ನಮ್ಮಲ್ಲಿ ತಾಲೂಕಿಗೆ. ಆತನ ನನ್ನ ಸಮಾರಂಭಗಳಲ್ಲಿ ಕರ್ಕೊಂಡೋಗಿ ಅವನು ಎಚ್ ಎ ಎಲ್ನಲ್ಲಿ ನೌಕರನಾಗಿ ಕೆಲಸ ಮಾಡ್ತಿದ್ದ. ಈವನ್ ಟುಡೇ ಈಸ್ ಇಸ್ ಟ್ರೂ ಆಲ್ಸೋ. ಎಚ್ ಎ ಎಲ್ನಲ್ಲಿ ಈಸ್ ಎನ್ ಎಂಪ್ಲಾಯಿ. ಆ ಎಂಪ್ಲಾಯಿ ಅಸೋಸಿಯೇಷನ್ನಾಗ ಒಂದು ಸೊಸೈಟಿನಲ್ಲಿ ಇವ್ರು ಕಾಸು ಕರಮಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡು ಒಂದು ಸೊಸೈಟಿಗೆ ಹೋಗಿ ಮೆಂಬರ್ ಆಗಿದ್ರು. ಅಷ್ಟು ಬಿಟ್ಟರೆ ಆಮೇಲೆ ಸೊಸೈಟಿ ಮೆಂಬರ್ ಅಲ್ಲ ಅಂತೇಳಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಇವ್ರದ್ದೊಂದು ಟ್ರೂಪು ಹಿಂಗಿದ್ದವ್ರು. ಅವರು ಅಲ್ಲಿ ಇದ್ದವ್ರನ್ನ ನಾನು ಕರ್ಕೊಂಬಂದು, ಇವರು ವಿಮಾನ ಮಾಡ್ತಾರಲ್ಲ, ವಿಮಾನ ಮಾಡತಕ್ಕಂಥ ಕಂಪ್ನಿಲಿ ಕೆಲಸ ಮಾಡೋರಲ್ಲ, ವಿಮಾನ ಮಾಡೋರೇ ಇವರು, ವಿಮಾನವೇ ಇವರವು, ನೋಡಿದ್ರೆ ಇವ್ರು ನೋಡ್ಕೊಂಡಿದ್ದೀರಾ ಅಂತ ಪ್ರಚಾರ ಮಾಡಿದ್ರೆ ನಾನು ಒಬ್ಬರು. ಅಲ್ಲದೆ ಇದ್ರೆ ಸುರೇಶ್ ಗೌಡನ ಅಡ್ರೆಸ್ಸೇ ಇರ್ತಿರ್ಲಿಲ್ಲ. ಅವತ್ತು ನಾನು ಇಂಡಿಪೆಂಡೆಂಟಾಗಿ ಅರ್ಜಿ ಹಾಕ್ಬಿಟ್ಟಿದ್ರೆ ಸುರೇಶ್ ಗೌಡ ಒಬ್ಬರೇ ಇದ್ದಕ್ಕೆ ಹೇಳಿ ಅವ್ರು 7,000 ಲೀಡಲ್ಲ ಇನ್ನು ಗೆದ್ರವತ್ತು. ಶಿವರಾಮೇಗೌಡ ಅರ್ಜಿ ಹಾಕ್ಬಿಟ್ಟಿದ್ರೆ ಈಗ ಹಂಗಂತಾರೆ, ಹಾಕ್ಬಿಡ್ಬೇಕಾಗಿತ್ತೋ ಅಂತ. ಅದು ನಾನು ಹೇಳಲ್ಲ ಈಗ, ಅದಕ್ಕೋಸ್ಕರಲೇ ಹಾಕ್ಬಿಡ್ಬೇಕಾಗಿತ್ತು ಅಂತ ಹೇಳ್ತಾರೆ ಅಂತಲೇ ಈಗ ನಾನು ಹಾಕಿಕೊಂಡಿದ್ದೀನಿ.